ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಗ್ರೇಡ್ ಟು ಮತ್ತು ಎಸ್ ಡಿ ಎ ಪರೀಕ್ಷೆ ಸೊ ಇನ್ನೇನು ಸದ್ಯದಲ್ಲಿ ಈ ಎರಡೂ ಎಕ್ಸಾಮ್ಗಳ ನೋಟಿಫಿಕೇಷನ್ ಹೊರಬೀಳಲಿದೆ ಸೊ ಆ ಪರೀಕ್ಷೆಗೆ ಯಾವ ರೀತಿಯಾಗಿ ತಯಾರನ್ನು ಮಾಡಬೇಕು ಮತ್ತು ಒಟ್ಟು ಹುದ್ದೆಗಳು ಎಷ್ಟಿರುತ್ತೆ ಏನು ಪಠ್ಯಕ್ರಮ ಇರುತ್ತೆ ಅದಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಯಾರ್ಯಾರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಏನು ವಿದ್ಯಾರ್ಹತೆ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಎಫ್ ಡಿ ಎ ಪ್ಲ್ಯಾನ್ ಮತ್ತು ಎಫ್ ಡಿ ಎ ಬುಕ್ ಲೀಸ್ಟ್ ಅನ್ನುವಂಥ ಎರಡು ವಿಡಿಯೋಗಳನ್ನು ಕೊಟ್ಟಿದ್ದೆ ಸೊ ಅದಕ್ಕೆ ನೀವು ತೋರಿಸಿದಂತಹ ರಿಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಆಲ್ ಮತ್ತು ಈ ವಿಡಿಯೋವನ್ನು ಕೂಡ ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗಿಯೂ ಇದರ ಟೋಟಲಿ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬಹುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಗ್ರಾಮ ಪಂಚಾಯತಿ ಗ್ರೇಡ್ ಟು ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಇರ್ತಕ್ಕಂಥ ಒಟ್ಟು ಹುದ್ದೆಗಳೇನು ಅಂತಂದರೆ ಐದುನೂರ ಒಂದು ಹುದ್ದೆಗಳ ಕಾಲ್ ಫಾರ್ಮ್ ಆಗುತ್ತೆ ಅದರಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಇದಕ್ಕೆ ಇರ್ತಕ್ಕಂಥ ಪೋಸ್ಟ್ಗಳು ಮುನ್ನೂರ ಐವತ್ತು ಪೋಸ್ಟ್ಗಳಿರುತ್ತೆ ಅದರಲ್ಲಿ ಎಂಬತ್ತೇಳು ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕಕ್ಕೆ ಎರಡುನೂರ ಅರವತ್ತ್ಮೂರು ಪೋಸ್ಟ್ಗಳು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ ಆಗಿರುತ್ತೆ ನೆಕ್ಸ್ಟ್ ಎಸ್ ಡಿ ಎ ಹುದ್ದೆಗಳನ್ನು ಕೇಳೋದಾದರೆ ಒನ್ನೂರ ಐವತ್ತೊಂದು ಹುದ್ದೆಗಳು ಒಟ್ಟಾರೆ ಇರುತ್ತೆ ಅದರಲ್ಲಿ ತೊಂಬತ್ತಾರು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಆಮೇಲೆ ಐವತ್ತೈದು ಹುದ್ದೆಗಳು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ ಆಗತ್ತೆ ಆಗಿರುತ್ತೆ ಓಕೆ ಹಾಗಾದರೆ ಈ ಒಂದು ಪರೀಕ್ಷೆಗೆ ಏನನ್ನು ಓದಬೇಕು ನಾವು ಆಮೇಲೆ ಏನು ಪಠ್ಯಕ್ರಮ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ನಾವು ಹಾಕುವಂಥ ಹೊಸ ಹೊಸ ವಿಡಿಯೋಗಳನ್ನು ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಕ್ಕಿಬಿಡತ್ತೆ ಹಾಗಾಗಿ ಆಮೇಲೆ ಜಾಸ್ತಿಯಾಗಿ ಓದೋರಿಗೆ ಈ ವಿಡಿಯೋಗಳನ್ನು ಸೇರ್ ಮಾಡಿ ಅಂತ ಹೇಳ್ತಾ ಸೊ ಎರಡು ಪತ್ರಿಕೆಗಳನ್ನು ಈ ಒಂದು ಪೇಪರ್ ಒಳಗೊಂಡಿರುತ್ತೆ ಈ ಒಂದು ಪರೀಕ್ಷೆ ಒಳಗೊಂಡಿರುತ್ತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಫಸ್ಟ್ ಪೇಪರ್ ನೋಡೋದಾದರೆ ಅದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಆಗಿರುತ್ತೆ ಆಮೇಲೆ ಸೆಕೆಂಡ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ನಾವು ಕಾಮನ್ ಆಗಿ ಬರುವಂಥ ಎಸ್ ಡಿ ಎ ಪರೀಕ್ಷೆಗೂ ಮತ್ತು ಇ ಪರೀಕ್ಷೆಗೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇದು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಅಲ್ಲಿ ನಾವು ಕೇವಲ ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಕನ್ನಡ ಪತ್ರಿಕೆಯನ್ನು ಓದ್ತೀವಿ ಆದರೆ ಇಲ್ಲಿ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಅದನ್ನು ನಾವು ಬರಿಬೇಕಾಗತ್ತೆ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಏನೇನು ವಿಷಯಗಳಿರುತ್ತೆ ಅಂತಂದರೆ ಓನ್ಲಿ ಜಿ ಕೆ ಅನ್ನು ಒಳಗೊಂಡಿರಂಗಿಲ್ಲ ಜಿ ಕೆದ ಜೊತೆಗೆ ಕೆಲವೊಂದಿಷ್ಟು ಅಂಶಗಳನ್ನು ಈ ಈ ಒಂದು ಪತ್ರಿಕೆ ಒಳಗೊಂಡಿರುತ್ತೆ ಜಿ ಕೆ ಆಯಿತು ಫಸ್ಟ್ಲಿ ನೋಡೋದಾದರೆ ಜನರಲ್ ನಾಲೆಜ್ ಅಂತ ಏನು ಕರಿತೀವಲ್ಲ ಸಾಮಾನ್ಯ ಅರ್ಥಶಾಸ್ತ್ರ ಸಾಮಾನ್ಯ ಭೂಗೋಳ ಆಮೇಲೆ ಭಾರತ ಸಂವಿಧಾನ ಆಮೇಲೆ ಭಾರತದ ಇತಿಹಾಸ ಈ ವಿಷಯಗಳನ್ನು ಒಳಗೊಂಡಂತೆ ಆಮೇಲೆ ಪ್ರಚಲಿತ ವಿದ್ಯಮಾನಗಳು ಪ್ರಚಲಿತ ವಿದ್ಯಮಾನಗಳು ಕೂಡ ಇರುತ್ತೆ ಆಮೇಲೆ ಸಾಮಾನ್ಯ ಕನ್ನಡ ಪತ್ರಿಕೆ ಇರ ಸಾಮಾನ್ಯ ಕನ್ನಡದ ಅಂಶಗಳು ಕೂಡ ಅಲ್ಲಿರುತ್ತೆ ಬೇಸಿಕ್ಕಾಗಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಕೇಳಿರ್ತಾರೆ ಆಮೇಲೆ ಸಾಮಾನ್ಯ ಇಂಗ್ಲೀಷ್ ಓಕೆ ನಾವು ಒಂದರಿಂದ ಹತ್ತನೇ ತರಗತಿಯವರೆಗೆ ಅಪ್ ಟು ಪಿ ಯು ಸಿ ಲೆ ಲೆವೆಲ್ವರೆಗೆ ನಮ್ಮ ಇಂಗ್ಲೀಷ್ ಏನಿರುತ್ತೆ ಅಲ್ಲ ಅಷ್ಟು ಬೇಸಿಕ್ ಆದಂಥ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಇಂಗ್ಲೀಷ್ ವಿಷಯವನ್ನು ಕೂಡ ಇದು ಒಳಗೊಂಡಿರುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಈ ಪೋಸ್ಟಿಗೆ ಇರೋದರಿಂದ ಕಂಪ್ಯೂಟರ್ ಬಗ್ಗೆಯೂ ಕೂಡ ಇಲ್ಲಿ ಕೆಲವು ಪ್ರಶ್ನೆಗಳು ಬರುವುದುಂಟು ನೆಕ್ಸ್ಟ್ ಸೆಕೆಂಡ್ ಪೇಪರ್ ಏನನ್ನು ಒಳಗೊಂಡಿರುತ್ತೆ ಅಂತಂದರೆ ಆಗಲೇ ಹೇಳಿದಾಗೆ ಇದು ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಆಮೇಲೆ ಈ ಪತ್ರಿಕೆಯಲ್ಲಿ ಮೇನ್ಲಿ ನಾವು ಓದಬೇಕಾಗಿರೋದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ಮತ್ತು ಇನ್ನೊಂದು ಸೆಕ್ಷನ್ ಏನಪ್ಪಾ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಓಕೆ ಹಾಗಾದ್ರೆ ಈ ಒಂದು ಸಿಲೆಬಸನ್ನು ಅನ್ನು ನಾವು ಕವರ್ ಮಾಡ್ಕೊಳ್ಬೇಕಾಯಿತು ಅಂತಂದ್ರೆ ಯಾವ್ಯಾವ ಪುಸ್ತಕಗಳನ್ನು ಓದ್ಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ನಿರ್ದಿಷ್ಟ ಪತ್ರಿಕೆಯನ್ನು ನೋಡೋದಾದ್ರೆ ಮೊದಲೇದಾಗಿ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ಹೇಳಿ ಅಂಥೇಳಿ ಪುಲಾನಿಯವರು ಬರೆದಂತಹ ಪುಸ್ತಕ ಇದೆ ಎರಡು ಸಾವಿರದ ಹದಿನೆಂಟರ ಆವರ್ತಿ ಕೂಡ ಲಭ್ಯ ಇದೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಹೊಸ ಎಡಿಷನ್ ಕೂಡ ಲಭ್ಯ ಇದೆ ಸೊ ಎರಡೂ ಕೂಡ ಅಮೆಜಾನಲ್ಲಿ ನಿಮಗೆ ಸಿಗುತ್ತೆ ಅದರ ಲಿಂಕನ್ನು ಕೂಡ ಕೊಡ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಇದನ್ನು ಓದ್ಬೋದು ದಿಸ್ ಇಸ್ ಆಲ್ಸೋ ಬೆಸ್ಟ್ ಬುಕ್ ಇದು ಇದನ್ನು ಬಿಟ್ಟರೆ ನಾವು ಮೊದಲ ಬಾರಿಗೆ ಪಂಚ ಗ್ರಾಮ ಪಂಚಾಯತ್ ಬಗ್ಗೆ ಓದ್ತಾ ಇದ್ದೀವಿ ಅಥವಾ ಗ್ರಾಮ ಸ್ವರಾಜ್ ಬಗ್ಗೆ ನಮಗೆ ಇದೇ ಫಸ್ಟ್ ಬಾರಿ ನಾವು ಓದ್ತಾ ಇರೋದು ಇದು ಟೋಟಲಿ ನಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತ ನಾವು ಬೇರೆ ಬೇರೆ ಯಾವುದ್ಯಾವುದೋ ಸೈಡ್ಸಿಂದ ಬಂದ ಸ್ಟ್ರೀಮಿಂದ ನಾವು ಬಂದಿರ್ತೀವಿ ಕಾಂಪಿ ಅಪ್ ಟು ಪಿ ಯು ಸಿ ಕಾಮರ್ಸ್ ಓದಿರ್ತೀವಿ ಅಥವಾ ಸೈನ್ಸ್ ಓದಿರ್ತೀವಿ ಅಥವಾ ಆರ್ಟ್ಸ್ ಓದಿರ್ತೀವಿ ಯಾವುದೇ ಓದಿದ್ರೂ ಕೂಡ ನಮಗೆ ಟೋಟಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಆಗುತ್ತೆ ಹಾಗಾಗಿ ನಾವು ಫಸ್ಟ್ ಟೈಮ್ ಓದ್ತೀವಿ ರೀ ಅಂತಂದರೆ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ತೊಂಬತ್ನೂರ ತೊಂಬತ್ ಮೂರಳಿ ಕೆ ಎಂ ಸುರೇಶ್ ಅವರು ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಥ್ರೂ ಮಾಡಿರ್ತಕ್ಕಂಥ ಪುಸ್ತಕ ಮೊದಲ ಬಾರಿಗೆ ಓದೋವರಿಗೆ ಅತ್ಯಂತ ಉತ್ತಮವಾದಂಥ ಪುಸ್ತಕ ಆಗಿದೆ ಆಮೇಲೆ ಅತಿ ಚಿಕ್ಕ ಪುಸ್ತಕನೂ ಹೌದು ಅದು ಪುಲಾನಿ ಅವರ ಪುಸ್ತಕಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಿಮಗೆ ಅತಿ ಚಿಕ್ಕ ಪುಸ್ತಕ ಅದು ಈ ರೀತಿ ಆಗಿದೆ ಪುಸ್ತಕ ಸೊ ಇದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಓದಬಹುದು ಅದಲ್ಲದೆ ಇಲ್ಲ ನಮಗೆ ಇದು ಬುಕ್ಕಿನ ಜೊತೆಗೆ ನಮಗೆ ಡೀಪ್ ನಾಲೆಜ್ ಬೇಕು ಒಂದು ನೂರು ಅಂಕಗಳಿಗೆ ಈ ಪತ್ರಿಕೆ ಇರೋದರಿಂದ ಒಂದು ನೂರಕ್ಕೆ ನೂರು ಅಂಕಗಳನ್ನು ತೆಗೆಯುವಷ್ಟು ನಾನು ಡೀಪ್ ಆಗಿ ಓದಬೇಕು ಅಂತಂದರೆ ಪಿ ಡಿ ಪಿ ಡಿ ಒ ಪರೀಕ್ಷಾ ಮಾರ್ಗದರ್ಶಿ ಅಂತೇಳಿ ಸ್ಪರ್ಧಾ ಉನ್ನತಿಯವರ ಪುಸ್ತಕ ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಓದಬಹುದು ಇನ್ ಕೇಸ್ ನೀವು ಪುಲಾನಿ ಮತ್ತು ಕೆ ಎಂ ಸುರೇಶ್ ಎರಡು ಪುಸ್ತಕಗಳನ್ನು ಕವರ್ ಮಾಡಿದ್ರಿ ಅಥವಾ ಸ್ಪರ್ಧಾ ಉನ್ನತಿಯವರ ಪಿ ಡಿ ಒ ಮಾರ್ಗದರ್ಶಿ ಮತ್ತು ಕೆ ಎಂ ಸುರೇಶ್ ಅವರ ಪುಸ್ತಕ ಇದರಲ್ಲಿ ಎರಡನ್ನ ಓದಿದ್ರಿ ಅಂತಂದ್ರೆ ನಿಮ್ಮ ಪ್ರಿಪ್ರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಾಗೆ ಓಕೆ ಇನ್ನು ನೀವು ಓದಿರ್ತಕ್ಕಂಥ ಓದು ಎಷ್ಟು ಪರಿಪೂರ್ಣ ಆಗಿದೆ ಅನ್ನೋದನ್ನು ನೀವೇ ನಿಮ್ಮದ್ದು ನೀವೇ ಟೆಸ್ಟ್ ಮಾಡ್ಕೊಳ್ಬೇಕಾಯಿತು ಅಂತಂದರೆ ನೆಕ್ಸ್ಟ್ ಆಪ್ ಆಪ್ಷನನ್ನು ನೀವು ಫಾಲೋ ಮಾಡಲೇಬೇಕು ಅದೇನಪ್ಪ ಅಂತಂದರೆ ಪಂಚಾಯತ್ ರಾಜ್ ಅಧಿನಿಯಮದ ಒಂದು ಕ್ವಶನ್ ಬ್ಯಾಂಕನ್ನು ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ದವ್ರೆ ಕೆ ಎಮ್ ಸುರೇಶ್ ಅವರು ಹೊರಗಡೆ ತಂದಿದ್ದಾರೆ ಸೊ ಆ ಕೆ ಎಂ ಸುರೇಶ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ನೀವು ಅಲ್ಲಿ ಎರಡು ಸಾವಿರದ ಐದು ನೂರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅಲ್ಲಿ ಬಿಡಿಸಲಾಗಿದೆ ಸೊ ಅದನ್ನು ನೀವು ಕಂಪ್ಲೀಟಾಗಿ ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನು ಬಿಡಿಸಿದ್ದಾದರೆ ಖಂಡಿತವಾಗಿ ಒಂದು ಗ್ಲ್ಯಾನ್ಸ್ ನಿಮಗೆ ಬರುತ್ತೆ ಓಕೆ ಇಷ್ಟನ್ನು ನಿರ್ದಿಷ್ಟ ಪತ್ರಿಕೆಗೆ ಈ ನಾಲ್ಕು ಪುಸ್ತಕಗಳನ್ನು ಕವರ್ ಮಾಡಿದರೆ ಸಾಕು ಅಥವಾ ಯಾವುದಾದ್ರು ಒಂದು ಪುಸ್ತಕವನ್ನು ಸ್ಕಿಪ್ ಮಾಡಿ ನೀವು ಕೆ ಎಮ್ ಸುರೇಶ್ ಅವ್ರದ್ದು ನಂತರ ಪುಲಾನಿ ಅಥವಾ ಸ್ಪರ್ಧಾ ಉನ್ನತಿ ಈ ಎರಡು ಪುಸ್ತಕಗಳನ್ನು ಕವರ್ ಮಾಡಿದರೆ ಸಾಕು ಆಮೇಲೆ ಕ್ವಶನ್ ಬ್ಯಾಂಕ್ಸ್ ಇಡ್ಸ ಕಂಪಲ್ಸರಿ ಕ್ವಶನ್ ಬ್ಯಾಂಕನ್ನು ಪ್ರಿಪೇರ್ ಮಾಡಿ ನೆಕ್ಸ್ಟು ಸಾಮಾನ್ಯ ಅಧ್ಯಯನ ಪತ್ರಿಕೆಗೆ ಅಂತಂದರೆ ಜಿ ಕೆ ಜಿ ಕೆಗೆ ಯಾವುದಾದ್ರೂ ಒಂದು ಸಾಮಾನ್ಯ ಅಧ್ಯಯನ ಪುಸ್ತಕ ಓದಿ ಸಾಕು ಯಾಕಂದರೆ ಟೋಟಲಾಗಿ ಒಂದು ನೂರು ಅಂಕ ಎಲ್ಲನೂ ಕೂಡ ಜಿ ಕೆನ ಮೇಲೇ ಬರುವಂಥ ಸಂಭವ ಇರೋ ಇರೋದಿಲ್ಲ ಇಲ್ಲಿ ಸ್ಟ್ರೀಮ್ ಐದು ಇರೋದರಿಂದ ಐದು ಭಾಗಗಳಲ್ಲಿ ಹಂಚಿಕೆ ಆಗೋದರಿಂದ ಒಂದು ಪುಸ್ತಕ ನೀವು ಜಿ ಕೆ ಸಲುವಾಗಿ ಯಾವುದಾದ್ರೂ ಸಾಮಾನ್ಯ ಅಧ್ಯಯನ ಪುಸ್ತಕ ಅದು ಓದಿದರೆ ಸಾಕು ನೆಕ್ಸ್ಟ್ ನೋಡೋದಾದರೆ ಅಥವಾ ನೀವು ಜಿ ಕೆಗೆ ಯಾವುದಾದ್ರೂ ನಿಮ್ಮ ಇಷ್ಟದ ಒಂದು ಪುಸ್ತಕವನ್ನು ಸಾಮಾನ್ಯ ಅಧ್ಯಯನ ಪುಸ್ತಕವನ್ನು ಓದಿ ಸಾಕು ಅಥವಾ ಎಫ್ ಡಿ ಅಲ್ಲಿ ನಾನು ಕೊಟ್ಟಿದ್ದೀನಿ ಸಾಮಾನ್ಯ ಅಧ್ಯಯನ ಪುಸ್ತಕಗಳು ಯಾವುದು ಅಂತ ಎಫ್ ಡಿ ಎ ಬುಕ್ ಲಿಸ್ಟಲ್ಲಿ ಅಲ್ಲಿಂದ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಆ ಪುಸ್ತಕಗಳನ್ನು ಕೂಡ ಓದಬಹುದು ಅಥವಾ ಬೇಸಿಕ್ಕಾಗಿ ನಾವು ಓದ್ಕೊಳ್ತೀವಿ ರೀ ಅಂತಂದರೆ ಎನ್ ಸಿ ಆರ್ ಟಿ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳನ್ನು ಕೂಡ ನೀವು ಓದಬಹುದು ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ಲಿ ಪ್ರಚಲಿತ ವಿದ್ಯಮಾನಗಳು ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಕವರ್ ಮಾಡಿದರೆ ಇಟ್ಸ್ ಅನಫ್ ಒಂದು ವರ್ಷದ ಯಾವುದಾದ್ರೂ ಒಂದು ಮ್ಯಾಗ್ಝಿನ ಟೋಟಲಿ ಹನ್ನೆರಡು ಮ್ಯಾಗ್ಝಿನ್ಗಳನ್ನು ಓದ್ಕೊಳ್ಳಿ ದ್ಯಾಟ್ಸ್ ಇನ್ಫ್ ನೆಕ್ಸ್ಟು ಮೂರನೇದಾಗಿ ನೋಡೋದಾದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಎಸ್ ಎಸ್ ಎಲ್ ಸಿ ಮಟ್ಟದ ಪ್ರಶ್ನೆಗಳು ಇಲ್ಲಿರೋದ್ರಿಂದ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ವರೆಗಿನ ಅಂದರೆ ಸೆವೆಂತ್ ಏತ್ ನೈನ್ ಟೆಂತ್ ನಾಲ್ಕು ಕನ್ನಡ ಪುಸ್ತಕದಲ್ಲಿರ್ತಕ್ಕಂತಹ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ಆಮೇಲೆ ಒಂದಿಷ್ಟು ಹೈಲೈಟೆಡ್ ಆಗಿರ್ತಕ್ಕಂಥ ಕವಿಗಳು ಆಮೇಲೆ ಲೇಖಕರು ಇವರುಗಳ ಬಗ್ಗೆ ಪರಿಚಯ ಇಟ್ಕೊಂಡ್ರೆ ಇಷ್ಟು ದಟ್ಸ್ ಇನ್ ಅಫ್ ಆಮೇಲೆ ಸಾಮಾನ್ಯ ಇಂಗ್ಲೀಷ್ ಸೊ ಸಾಮಾನ್ಯ ಇಂಗ್ಲೀಷಿಗೆ ಅರಿಹಂತ್ ಪಬ್ಲಿಕೇಶನ್ ಅವ್ರದ್ದು ಒಂದು ಜನರಲ್ ಇಂಗ್ಲೀಷ್ ಅಂತ ಪುಸ್ತಕ ಇದೆ ಅದನ್ನು ಓದ್ಕೊಳ್ಬಹುದು ಇನ್ ಕೇಸ್ ನಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂತಂದರೆ ಇಂಗ್ಲೀಷ್ ಗ್ರಾಮರ್ ಪುಸ್ತಕಗಳು ಯಾವುದು ಸಿಕ್ಕಿದ್ರೆ ಇಂಗ್ಲೀಷ್ ಗ್ರಾಮರನ್ನು ಕವರ್ ಮಾಡ್ಕೊಳ್ಳಿ ಇಂಗ್ಲೀಷ್ ಗ್ರಾಮರ್ ಪಾಯಿಂಟ್ಸ್ ನೀವು ಕವರ್ ಮಾಡ್ಕೊಂಡಿದ್ದೆ ಆದರೆ ಸಾಮಾನ್ಯ ಇಂಗ್ಲೀಷ್ನ ಎಲ್ಲ ಪಸ್ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಆನ್ಸರ್ ಮಾಡಬಹುದು ಹೌದಾ ಅಥವಾ ಒಂದು ಬುಕ್ಕನ್ನು ನಾವು ರೆಫರ್ ಮಾಡಿಕೊಂಡು ಓದ್ತೀವಿ ಕಂಪ್ಲೀಟ್ ಮಾಡ್ಕೊಳ್ತೀವಿ ಅಂತ ಅನ್ನೋದಾದರೆ ಅರಿಹಂತ ಪಬ್ಲಿಕೇಶನ್ ಅವರ ಜನ್ರಲ್ ಇಂಗ್ಲೀಷನ್ನು ಓದ್ಕೊಳ್ಳಿ ಅಥವಾ ಅಗರ್ವಾಲ್ ಅವ್ರದ್ದು ಕೂಡ ಅರಿಹಂತ್ ಇದು ಜನರಲ್ ಇಂಗ್ಲೀಷ್ ಪುಸ್ತಕಗಳು ಲಭ್ಯ ಇದೆ ಅದನ್ನು ಕೂಡ ಓದ್ಕೊಳ್ಬಹುದು ನೆಕ್ಸ್ಟ್ ಕಂಪ್ಯೂಟರ್ಗೆ ನೋಡೋದಾದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಸರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಶಿಕ್ಷಕರ ನೇಮಕಾತಿಗಾಗಿ ತಯಾರಿಸಿದಂಥ ವಿಶೇಷ ಒಂದು ಕೃತಿ ಅಂಥೇಳಿ ಮಾಡ್ಕೊಂಡಿದ್ದಾರೆ ಬಟ್ ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಅನ್ವಯ ಆಗುವಂಥದ್ದು ಸ್ಪೆಷಲಿ ಕೆ ಪಿ ಎಲ್ಲಿ ಬರುವಂಥ ಕಂಪ್ಯೂಟರ್ನ ಏನು ಪ್ರಶ್ನೆಗಳು ಪ್ರಶ್ನೆಗಳಿರುತ್ತೆ ಅಲ್ರಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಅಷ್ಟೊಂದು ಡೀಪರ್ ನಾಲೆಜಿದ್ದು ಕಂಪ್ಯೂಟರ್ಗೆ ಬೇಸ್ಡ್ ಪ್ರಶ್ನೆಗಳು ಬರೋದು ಕಮ್ಮಿ ಹಾಗಾಗಿ ಆ ಪುಸ್ತಕವನ್ನು ಓದಿದರೆ ದಟ್ಸ್ ಆಲ್ಸೋ ಇನಫ್ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟು ಪುಸ್ತಕಗಳನ್ನು ಓದಿದರೆ ನಿಮ್ಮ ಗ್ರೇಡ್ ಟು ಮತ್ತು ಎಸ್ ಡಿ ಎ ಪರೀಕ್ಷೆ ಎರಡನ್ನೂ ಕೂಡ ಖಂಡಿತವಾಗಿ ಪಾಸಾಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆಮೇಲೆ ಇದರಲ್ಲಿ ಏನಾದರೂ ನಿಮಗೆ ತೊಂದರೆಗಳಾಗಿದ್ದಲ್ಲಿ ಅಥವಾ ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಅದನ್ನು ಕಾಮೆಂಟ್ ಮೂಲಕ ತಿಳಿಸ್ಬೌದು ಅದರ ಬಗ್ಗೆ ಎಷ್ಟು ಸಾಧ್ಯ ಅಷ್ಟು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಯಾವ ರೀತಿಯಾದಂಥ ವೀಡಿಯೋಗಳು ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ನನಗೆ ತಿಳಿಸ್ಬೌದು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು